ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಮತ್ತೊಂದು ಚರ್ಚಾ ವಿಷಯದೊಂದಿಗೆ ವಾಪಸ್ಸಾಗಿದ್ದೀವಿ. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜುತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕಾಂಗ್ರೆಸ್ ಪಕ್ಷದಿಂದ ಜನಾಂದೋಲನ ಕಾರ್ಯಕ್ರಮ, ಇತ್ತ ಕಡೆ ಸರ್ಕಾರವನ್ನು ಅಲ್ಲಾಡಿಸೋದಕ್ಕೆ ಅಥವಾ ಸರ್ಕಾರದ ಹಗರಣಗಳ ವಿರುದ್ಧ ದೋಸ್ತಿಗಳ ಪಾದಯಾತ್ರೆ ಅಥವಾ ಮೈಸೂರು ಚಲೋ ಪಾದಯಾತ್ರೆ, ಎರಡೂ ಕೂಡ ತುಂಬ ಜೋರ್ದಾರಾಗಿ ನಡೆಯಿತು. ಮೊದಲಿಗೆ ಪಾದಯಾತ್ರೆ ಅನೌನ್ಸ್ ಆಗುತ್ತೆ, ಅದಾದ ನಂತರ ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ ಅಂತ ಜನಾಂದೋಲನ ಅನೌನ್ಸ್ ಆಗುತ್ತೆ. ಎರಡೂ ಸಮಾವೇಶಗಳು ಕೊನೆಗೂ ಮುಕ್ತಾಯಗೊಂಡಿತ್ತು ಒಂದೇ ವೇದಿಕೆ ಮೇಲೆ. ಒಂದೇ ಒಂದು ದಿನದ ಅಂತರದಲ್ಲಿ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಜನಾಂದೋಲನ ಮತ್ತು ಪಾದಯಾತ್ರೆಯ ಸಮಾವೇಶ, ಅದೇನು ಸಮಾರೋಪ ಸಮಾವೇಶ ಅಂತಾರೆ, ಅದನ್ನ ಎರಡು ಕೂಡ ಮುಕ್ತಾಯ ಮಾಡಿದ್ರು. ಹೌದು, ಎರಡು ಕೂಡ ಮುಗ್ದೋಯ್ತು. ವಾಟ್ ನೆಕ್ಸ್ಟ್? ಇಷ್ಟೊತ್ತು ಅವರು ಏನೋ ಒಂದ್ ರೀತಿ ಪಿಕ್ನಿಕ್ಗೆ ಹೋದಂಗೆ ಅಥವಾ ಏನೋ ಒಂದು ಬೇರೆ ತಮ್ಮ ಟೈಮ್ ಪಾಸ್ ಮಾಡಕ್ ಹೋದಂಗೆ ಅವ್ರು ಪಾದಯಾತ್ರೆ ಮಾಡ್ಕೊಂಡು ಹೋದ್ರು. ಏನಾದ್ರೂ ಡಿಫ್ರೆನ್ಸ್ ಆಯ್ತಾ ಅದರಿಂದ ಸರ್ಕಾರದ ಮೇಲೆ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ಯಾವ್ದಾದ್ರೂ ಬದಲಾವಣೆ ಕಂಡು ಬಂತ? ಖಂಡಿತವಾಗ್ಲೂ ಇಲ್ಲ. ಅವ್ರು ಇನ್ನಷ್ಟು ಕೆರಳಿದ್ರೆ ಹೊರತು ಭಾವನಾತ್ಮಕವಾಗಿ ಜನಾಂದೋಲನ ಕಾರ್ಯಕ್ರಮದಲ್ಲಿ ಮಾತನಾಡಿ ಜನರಿಗೆ ಮತ್ತಷ್ಟು ಹತ್ರವಾದ್ರೆ ಹೊರತು ಬೇರೆ ಯಾವುದೇ ಬದಲಾವಣೆಗಳು ಇಲ್ಲಿ ಕಂಡು ಬಂದಿಲ್ಲ. ನಿಮ್ಗೆ ಏನಿಸುತ್ತೆ ಸರ್ ಇದರಲ್ಲಿ, ಈ ಎರಡೂ ಕಾರ್ಯಕ್ರಮಗಳಿಂದ ಜನರಿಗೆ ಏನಾದ್ರೂ ಉಪಯೋಗ ಆಯ್ತಾ? ಬೇಡ, ಅಟ್ಲೀಸ್ಟ್ ಅವರಿಗೆ ಏನಾದ್ರೂ ಉಪಯೋಗ ಆಯ್ತಾ? ಅದೆಲ್ಲದಿಂದ ಹೆಚ್ಚು ಒಬ್ಬರೊಬ್ಬರು ಆರೋಪ ಮಾಡಿದ್ರು, ಒಬ್ಬರಿಗೆ ಅದು ಶಿಕ್ಷೆ ಆಯ್ತಾ ಅಂತ ಕೇಳಲೇ ಇಲ್ಲವಲ್ಲ ನೀವು. ಯಾಕಂದ್ರೆ ಅವ್ರು ಆರೋಪ ಮಾಡೋದು ನೋಡಿದ್ರೆ ಅವ್ರು ಇಬ್ಬರು ಕಳ್ಳರ, ಇಬ್ಬರು ಸುಳ್ಳರ ಅನ್ನೋ ಸ್ಪಷ್ಟ ಆಗ್ತದೆ ಜನರಿಗೆ. ಅವರು 21 ಕೇಸ್ಗಳನ್ನ ಇವ್ರು ಹೇಳ್ತಾರೆ, ಇವ್ರು ಮುಡ ಮತ್ತು ಇನ್ನುಳಿದ ಯಾವುದೋ ವಾಲ್ಮೀಕಿ ಹಗರಣ ಇವರು ಮಾತಾಡ್ತಾರೆ, ಅದ್ರ ಜೊತೆಗೆ ಇನ್ನೂ ಮಾತಾಡ್ತಾರೆ, ಅರ್ಕಾವಧಿ ತೆಗಿತಾರೆ, ಎಲ್ಲ ತೆಗೆದ್ರೆ ಎಲ್ಲ ಮಾತಾಡಿದ್ರೆ 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 ಏನು ಬರೀ ಮಾತಾಡೋದು, ಎದ್ದ ತಕ್ಷಣ ಬೈಲಿಕ್ಕೆ ಶುರು ಒಬ್ರಿಗೊಬ್ರು, ಒಂದು ಓಣ್ಯಾಗ ಎರಡು ಬಂದು ಕೂಡ ಹೆಂಗೆ ಓದಕ್ಕೆ ಶುರು ಮಾಡ್ತಾರೆ ಆ ರೀತಿ ಮಾಡಿದ್ರು. ಜನನೂ ಅಷ್ಟು ತಿಳ್ಕೊಂಬಿಟ್ಟಾರ ಬದಲಾಗಿ, ಇದಿಷ್ಟರಪ್ಪ ಇವರಲ್ಲೇ ಏನಿಲ್ಲ ಅಂತೇಳಿ. ಇವರು ಬೊಗಳು ಅವ್ರ ಕರೆ ವಿನ ಕಚ್ಚವ್ರು ಅಲ್ಲ ಅಂತ ಅಂದ್ರೆ ಇದರರ್ಥ ಶಿಕ್ಷೆ ಕೊಡೋ ಅಂತದ್ದು ಏನು ಇಲ್ಲ ಅಂತ. ಇದನ್ನ ಯಾಕೆ ಅತ್ಯಂತ ನೋವಿನಿಂದ ಮಾತಾಡ್ಬೇಕಾಗಿದೆ ಅಂದ್ರೆ ಇದ್ರದ್ದು ಏನು ಅವಶ್ಯಕತೆ ಇರಲಿಲ್ಲ, ಇಬ್ಬರಿಗೂ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಈಗಂತೆ ಮೊದಲದಾಗಿ ಚುನಾವಣೆ ಇಲ್ಲ, 4 ವರ್ಷಗಳವರೆಗೆ ಇದು ಮುಂದುವರಿದನೆ ಇನ್ನು. ಅದ್ರ ಜೊತೆಗೆ ಈ ಸದ್ದ ಅವ್ರನ್ನ ಹೌದು ಬಿಡಪ್ಪ, ಈ ಸದ್ದ ಕಾನೂನು ನಡೆಯಲ್ಲ ಆದರೂ ಅವ್ರನ್ನ ಕೆಡವು ದಿನ ಸರ್ಕಾರ ಅನ್ನುವಂಥ ಒಂದು ಎದೆಗಾರಿಕೆ ಬಿ ಜೆ ಪಿಗರಲ್ಲಿಲ್ಲ. ಅದೇ ಕಾಲಕ್ಕೆ ಇವರಿಗೆ ಅದು ಸಾಕಷ್ಟು ಆರೋಪ ಮಾಡಿದ್ರು, 40% ಅದು ಇದು ಅಂತೇಳಿ. ಅಲ್ಲಿ ಒಬ್ಬರನ್ನಾದರೂ ಶಿಕ್ಷೆ ಕೊಡಿಸ್ತಾನೆ ಅನ್ನೋಂಥ ಎದೆಗಾರಿಕೆ ಈ ಆಳುವ ಪಕ್ಷದಲ್ಲೂ ಇಲ್ಲ. ಅಂದರೆ ನಾನು ಹೇಳುವ ಉದ್ದೇಶ ಏನಪ್ಪ ಅಂದ್ರೆ, ಇಲ್ಲಿವರೆಗೆ ಈ ಒಂದು ಇವರ ಆಡಳಿತ ಹಿಂದಿನ ಬಿ ಜೆ ಪಿ ಆಡಳಿತ ನೋಡಿದ ಕರ್ನಾಟಕದಲ್ಲೇ ಇವರು ಆರೋಪಕ್ಕಷ್ಟೇ ಸೀಮಿತ ಇದ್ದಾರೆ ವಿನಃ ಒಬ್ಬರೊಬ್ಬರು ನಿಜವಾಗಿಯೂ ಶಿಕ್ಷಿಸುವಂಥದ್ದು ಜನರ ಒಂದು ಇವತ್ತು ದುಡ್ಡನ್ನು ಹಾಳು ಮಾಡಿದ್ರು. ಇವತ್ತು 20-21 ಕೇಸ್ಗಳ ಬಗ್ಗೆ ಮಾತಾಡ್ತಾರೆ ಯಡಿಯೂರಪ್ಪ ಬಗ್ಗೆ, ಅವ್ರ ಮಗ ಹೇಳ್ತಾರೆ ನಮ್ಮಪ್ಪ ಏನು ಮಾಡಿಲ್ಲ ಅಂತ ನಮ್ಮ ಮತ್ತೆ ಮಾತಾಡ್ತಾರೆ. ಅಂದಾಗ ಇವರು ಮಾಡಿಲ್ಲ ನಾವು ನಂಬಬೇಕು, ಮಾಡಿದ್ರೆ ನಾವು ನಂಬಬೇಕು ಅಂತೇಳಿ. ಅದೇ ರೀತಿ ಅವ್ರು ಇವ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ, ನಮ್ಮ ಜಮೀನಲ್ಲ ನಮ್ಮ ಮಿಷನ್ ಸಂಬಂಧಿಸಿದ್ದು ಅದು ಅವ್ರ ತವರಿನಿಂದ ಬಂದಂತಂತ ಇವರು ವಾದ ಮಾಡ್ತಾರೆ, ಅದು ಎಸ್ ಸಿ ಭೂಮಿ ಅಂತ ಅವರು ವಾದ ಮಾಡ್ತಾರೆ. ಅಲ್ಲಿ ಒಂದು ಸ್ಟೇಜ್ ಬರ ಒಂದು ಕಡೆ ನಮ್ಮ ಏನಪ್ಪ ಈ ಕುಮಾರಸ್ವಾಮಿಗಳು ಒಂದು ಹೇಳಿದ್ರೆ ಇನ್ನೊಂದು ಕಡೆ ಆರ್ ಅಶೋಕ್ ಅವ್ರು ಮತ್ತೊಂದು ಹೇಳ್ತಾ ಇದ್ದಾರೆ. ಅಂದ್ರೆ ಇವರಲ್ಲಿ ಒಂದು ಖಚಿತವಾದಂತಹ ಒಂದು ಆರೋಪಗಳ ಪಟ್ಟಿ ಸಹಿತ ಇಲ್ಲ. ಒಬ್ಬರು 20 ಅಂತಾರೆ, ಒಬ್ಬರು 19 ಅಂತಾರೆ ಕೇಸ್ಗಳು ಯಡಿಯೂರಪ್ಪ ಮೇಲೆ, ಇವ್ರ ಮೇಲೆ ಇವರು ಸಾಕಷ್ಟು ಕೇಸ್ಗಳು ಅಂತ ಇವ್ರು ಮಾತಾಡ್ತಾರೆ, ಯಾವುದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಮತ್ತು ನಾವೆಲ್ಲರೂ ಪ್ರಾಮಾಣಿಕರು ಅಂತ ಹೇಳ್ತಾರೆ, ಎಲ್ಲರೂ ಎದ್ದ ತಕ್ಷಣ ನಾವು ಪ್ರಾಮಾಣಿಕರಪ್ಪ. ಹಂಗಾರೆ ಇದೆಲ್ಲ ಆಗಿದ್ದಕ್ಕೆ ಯಾರು ಅಪ್ರಾಮಾಣಿಕರ ಇರ್ತಾರೆ? ಈಗ ಇವ್ರಿಗೆ ಓಟ್ ಹಾಕಿದವ್ರು ಅಪ್ರಾಮಾಣಿಕರ, ದುಡ್ಡು ಪಡ್ಕೊಂಡು ಅವ್ರಿಗೆ ಓಟ್ ಹಾಕಿದವರು ಅವರೇ ಅಪ್ರಾಮಾಣಿಕ. ಯಾಕಂದ್ರೆ ಟ್ಯಾಕ್ಸ್ ಕೊಟ್ಟು ನಮ್ಮ ಟ್ಯಾಕ್ಸ್ ಆಳ್ರಪ್ಪ ಅಂತ ಕೊಟ್ಟಿದ್ದಾರೆ ಅವರು, ಅವ್ರೇನಪ್ಪ ಅಲ್ಲಿ ಸುಮ್ಮನೆ ಹೋಗಿಲ್ಲಲ್ಲೇ, ನಮ್ಮ ಟ್ಯಾಕ್ಸ್ ಅನ್ನು ತೊಗೊಂಡು ಆಳೋದಕ್ಕೆ ಹೋಗಿದ್ದಾರೆ. ಜನಸಾಮಾನ್ಯ ದುಡ್ಡು ಅದು, ಆ ಜನಸಾಮಾನ್ಯ ದುಡ್ಡನ್ನು ತೊಗೊಂಡು ಆಳ್ಲಿಕ್ಕೆ ಹೋಗಿದ್ದಾರೆ. ಅಟ್ಲೀಸ್ಟ್ ಅದಕ್ಕೆ ನಿಯಂತ್ರಣ ಇರಬೇಕಲ್ಲ ಯಾವುದಾದ್ರೂ. ಹೋಗಲೇ ಈಗ ಬಿ ಜೆ ಪಿಗರೇನೋ ಅವೊಂದು ಮಾತು ಮಾತಾಡಿದ್ರು ಆರ್ ಅಶೋಕ್ ಅವರು, ಇಲ್ಲ ನೀವು ಒಂದು ವೇಳೆ ಅಲ್ಲಿ ಸದನದಲ್ಲೇ ಉತ್ತರ ಕೊಟ್ಟಿದ್ರೆ ನಾವು ಪಾದಯಾತ್ರೆ ಮಾಡೋ ಪ್ರಸಂಗ ಬರ್ತಿರಲಿಲ್ಲ. ಏನು ಸದನದಲ್ಲಿ ಉತ್ತರ ಕೊಡೋದೇನಿತ್ತು? ಏನೋ ತಪ್ಪಿತಸ್ಥರಪ್ಪ ರಾಜೀನಾಮೆ ಕೊಡ್ತಾನೆ ಅಂತ ಹೇಳ್ತಾರೆ. ಅವ್ರಂತ ಹೇಳಕ್ಕೆ ಸಾಧ್ಯ ಇಲ್ಲ, ಯಾಕೆ ನಾನು ತಪ್ಪು ಮಾಡಿಲ್ಲ ಇವತ್ತು ಅಂತ ಹೇಳ್ತಾರೆ. ಅವ್ರು ಮಾಡಿರೋ ಮಾಡಿದಾರೋ ಮಾಡಿಲ್ಲ ಅವ್ರನ್ನ ಸ್ವತಃ ಮಾಡಿದ್ದಲ್ಲಿ ರೆಕಾರ್ಡ್ ಇಲ್ಲ, ಅವ್ರ ಮೆಸೇಜ್ಗಳಿಂದ ಏನೂ ಆಗ್ಯದ ಅಥವಾ ಎಸ್ ಇದ್ರ ಭೂಮಿ ಅವರು ಅವ್ರ ಭಾವ ಆಗಲಿ ಮತ್ತೆ ಅವರು ಹೊಡೆದಾರೆ ಅಂತ ಇಟ್ಕೊಳ್ಳೋದು. ಮತ್ತು ಅದಕ್ಕೆ ನೇರ ಇವತ್ತು ಅವ್ರ ಹಿಂದೆ ಅವ್ರು ಅದಾರೆ, ಅದಕ್ಕೆ ದೇವರು ನಮ್ಮ ಸಿದ್ದರಾಮಯ್ಯ ಕಾರಣೀಭೂತರು ಅಂದರೆ ಅದು ಒಪ್ಪುವಂಥ ವಿಷಯ ಅಲ್ಲ. ಈಗ ಅಪ್ಪ ಇದ್ದ ಏನೋ ಒಂದು ಅಪರಾಧಿ ಇರ್ತಾನೆ, ಮಗನನ್ನು ಅಪರಾಧಿಯನ್ನಾಗಿ ನೋಡುತ್ತಂದ್ರೆ ಏನು ಅರ್ಥ ಅದು?
ಅಂದ್ರೆ ಯಾರು ಅಪರಾಧಿ ಅಂದ್ರೆ ಅವ್ರು ಶಿಕ್ಷೆ ಆಗಲಿ, ನಿರಪರಾಧಿ ಅವ್ರ ಸಂಬಂಧಿತ ಅದಾರಂತೇಳಿ ಅವರು ಅಪರಾಧಿಗಳಂತ ಮಾಡುವಂಥ ಒಂದೇನು ನಾವು ಈಗ ಇದು ನೋಡಿದ್ರು ಟೆಂಡೆನ್ಸಿ. ಆ ಟೆಂಡೆನ್ಸಿ ಒಬ್ಬ ನಾಗರಿಕ ಸಮಾಜದಲ್ಲ ಯಾರೂ ಒಪ್ಪುವಂಥ ವಿಷಯ ಅಲ್ಲ. ಅದಕ್ಕಾಗಿ ಈ ಸಂದರ್ಭ ನಾವು ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಇವರಿಬ್ಬರು ಎರಡೂ ಮೂರೂ ಪಕ್ಷದವರು ಇವ್ರು ಯಾರೂ ಈ ಒಂದು ವೇಳೆ ಸಜ್ಜನರಾಗಿ ಉಳಿದಿದ್ರೆ, ಪ್ರಾಮಾಣಿಕವಾಗಿ ಉಳಿದಿದ್ರೆ, ಮತ್ತು ದುಡ್ಡು ಹೊಡಿಲಾರ್ದ ಉಳಿದಿದ್ರೆ, ಇವತ್ತು ಇವರೆಲ್ಲರೂ ನೂರಾರು ಸಾವಿರಾರು ಕೋಟಿಗಳು ಒಡೆಯರು ಹೆಂಗಾದರು ಅಂತ. ಏನು ದುಡ್ಡು ಮೇಲಿಂದ ಎಲ್ಲಾದರೂ ಬಿತ್ತ ಮೇಲಿಂದ ಬಹುಶಃ ದುಡ್ಡು ಬೆಳೆಯುವಂತಹ ಬೆಳೆ ಆದ್ರೆ ಏನು ಬೆಳೆದ್ರೆ ಕೊಯ್ಲು ಮಾಡ್ಕೊಂಡ್ ಬಂದ್ರೆ ಹೊಸ್ತಾ ಇದ್ದಾರೆ ಎಲ್ಲರಿಗೂ, ಮತ್ತು ನಮಗೂ ಸ್ವಲ್ಪ ಹೋಗೋದು ಚೆನ್ನಾಗಿ ಆಗ್ತದೆ ಅಂತೇಳಿ ನಾವು ಇಷ್ಟು ಕಷ್ಟ ತಗೊಳ್ಳೋದು ತಪ್ತದೆ ಅಂತ. ಅಂದರೆ ಇವ್ರದ್ದು ಇವರ ಆಸ್ತಿಗಳು ಸಾಮಾನ್ಯ ಇಲ್ಲ, ಸ್ವತಃ ಕುಮಾರಸ್ವಾಮಿ ಉಳಿದಿರ್ಬೋದು, ಇವತ್ತು ಅವರ ಅಣ್ಣ ರೇವಣ್ಣದಿರ್ಬೋದು, ಅವ್ರ ಮಕ್ಕಳದಿರ್ಬೋದು, ದೇವೇಗೌಡರದಿರ್ಬೋದು, ಇವರು ಏನು ದುಡಿಲಿಕ್ಕೆ ಹೋಗ್ತಾರೆ ನೂರಾರು ಸಾವಿರಾರು ಎಕರೆ ಅಥವಾ ನೂರಾರು ಸಾವಿರಾರು ನೂರಾರು ಕೋಟಿ ರೂಪಾಯಿಗಳು ಒಡೆಯರೆ ಇವರೆಲ್ಲರೂ ಇದ್ದಾರೆ, ಮಕ್ಕಳ ಹೆಸರು ನೂರಾರು ಕೋಟಿ ರೂಪಾಯಿ ಆಸ್ತಿಗಳು ಎಲ್ಲಿದ್ದು ಬಂದಪ್ಪ ಇವರಿಗೆ? ಇಡೀ ಜೀವನ ಪರ್ಯಂತ ದುಡಿದ್ರು ಒಂದು ಕೋಟಿ ರೂಪಾಯಿ ಕಳಿಸೋದಕ್ಕೆ ಆಗೋದಿಲ್ಲ ಬಿಡ, ಸಾಮಾನ್ಯ ಒಂದು ಕೋಟಿ ಎಲ್ಲ ಒಂದು ಲಕ್ಷ ಕಳಿಸೋದಕ್ಕೆ ಆಗೋದಿಲ್ಲ, ಈ ದುಡ್ಡು ಎಲ್ಲಿದ್ದು ಬಂತು ಇವರಿಗೆ? ಅಂದರೆ ಇಲ್ಲಿ ಹೇಳೋ ಉದ್ದೇಶ ಅಂದರೆ ಎಲ್ಲರೂ ಅವರೇ ಇದ್ದಾರೆ. ಅಂದಾಗ ಏನಾಯ್ತು ಇದ್ರ ಪರಿಣಾಮ ಅಂದರೆ ಏನೂ ಇಲ್ಲ, ಅವರು ಹುಚ್ಚಿರಿದ್ರು ಇವರು ಹುಚ್ಚಿರಿದ್ರು. ಕೊನೆಗೆ ಏನಾಯ್ತಂದ್ರೆ ರೀ, ಲಾಸ್ಟ್ ಟೈಮ್ಗೆ ನಿನ್ನೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದು, ಇವತ್ತಂತೂ ಆ ಎಂಡಿಂಗ್ದಲ್ಲಿ ಊಟಕ್ಕಾಗಿ ಆ ಎಷ್ಟು ಇವ್ರಿಗೆ ಪಾಪ ಯಾವುದೋ ಇದಕ್ಕೆ ಎಸ್ದಂಗೆ ಅನ್ನ ಹೆಚ್ಚುತ್ತಾ ಇದ್ರು, ಅದು ತೋಳಕ್ಕೆ ಹಿಡಿಯಕ್ಕೆ ಹೋಗಿ ಬಿದ್ದು ಕೆಳಗೆ ಕಾಲು ಅನೇಕ ಏನು ಅನ್ನ ಸಿಕ್ಕವು ಇದಾಗಿ ಹೋಗ್ಬಿಡ್ತು, ಏನು ನಾಶ ಹೋಗ್ಬಿಡ್ತು. ಅಂದ್ರೆ ಇವ್ರಿಗೆ ಅನ್ನದ ಬೆಳೆನು ಗೊತ್ತಿಲ್ಲ ಯಾವ ಅನ್ನಕ್ಕಾಗಿ ಈ ನಮ್ಮ ಇಡೀ ಜನಾಂಗ ಒದ್ದಾಡ್ತಾ ಅಂದ್ರೆ ಇವತ್ತು 90% ಆಫ್ ದ ಪೀಪಲ್ ಬಡವ್ರು ಏನಂದ್ರೆ ಅವ್ರು ಅನ್ನದ ತುಳಿದಾಡ್ತಾರೆ. ಅಲ್ಲಿ ಬಂದವ್ರನ್ನೆಲ್ಲ ಪಾಪ ಅನ್ನಕ್ಕಾಗ್ಯೋ ಮಧ್ಯಾಹ್ನ ನೀರಿಗಾಗ್ಯೋ ಸಿಗ್ತದಂತ ಬಂದವರೆಲ್ಲರೂ, ಅವ್ರು ಯಾರೂ ಪಾ ಇಲ್ಲೇ ನಮ್ಗೆ ಇವ್ರಿಂದ ಒಳ್ಳೇದಾಗ್ತದೆ ಒಳ್ಳೇದು ಸಿಗ್ತದಂತ ಸಿಗ್ತದಂತಂದ್ರೆ ಸಿಕ್ಕಿಲ್ಲ ಅಂತ ಇದ್ದಾರೆ, ಸಿಕ್ಕಿಲ್ಲ ಅಲ್ಲೇ ಎಲ್ಲ ಒಂದು 10% 15% ಜನಕ್ಕೆ ಅನುಕೂಲ ಆದರೆ ಉಳಿದ ಮಂದಿಗೆ ಏನಾಗ ಇವರಿಂದ ಅವ್ರು ದುಡದಾಗ ಅವ್ರು ಹೆಚ್ಚು ತುಂಬುವಂಥದ್ದಲ್ಲ, ಅವ್ರು ದುಡಿದ್ರು ಸಹಿತ ಸರಿಯಾದ ಅವ್ರು ಪೇಮೆಂಟ್ ಸಹಿತ ಆಗಲಾರ ಸ್ಥಿತಿ ಇವತ್ತದ. ರೈತ ಬೆಳೆದ ಬೆಳೆಗೆ ಬೆಲೆ ಇಲ್ಲ ಇವತ್ತು ಅಂದಾಗ ಅಲ್ಲಿ ಕೂಡಿದವರೆಲ್ಲರೂ ಕೇವಲ ಏನಾದರೂ ಕೊಡ್ತಾರೆ ಇವ್ರ ಮಗ ಮಧ್ಯಾಹ್ನ ಊಟ ಹೋಗ್ತದೆ, ಅವ್ರ ಡ್ಯೂಟಿ ಹೋದ್ರೆ ಮಧ್ಯಾಹ್ನ ಊಟ ಹೋಗ್ತದೆ, ಅದು ಮತ್ತೆಲ್ಲೋ ಒಂದಿಷ್ಟು ನಮಗೆ ತಿನ್ಲಿಕ್ಕೆ ಸಿಗ್ತದೆ ಅಂತ ಬಂದವ್ರು ಜನ ಅಲ್ಲೇ. ಇನ್ನು ಕೆಲವು ಜನ ಅಂತ ದುಡ್ಡು ಕೊಡೋದಂತೆ ಯಾರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಫಂಕ್ಷನ್ಗೆ, ಅಂಥ ಪರಿಸ್ಥಿತಿ ಬರ್ತದೆ. ಅಂದಾಗ ಇವತ್ತು ಅಲ್ಲಿ ಅದನ್ನು ನೋಡಿದ ಆ ದೃಶ್ಯ ನೋಡಿದಾಗ ಸಹಜವಾಗಿ ಇವ್ರು ಏನಪ್ಪ ಏನು ಮಾಡ್ತಾ ಇದ್ದಾರೆ, ಒಂದು ಯಾವುದೋ ಒಂದು ಟ್ರಕ್ನಲ್ಲಿ ಅನ್ನ ಇಂತ ಪಾಕೆಟ್ ನಿಂದಿದ್ದಾರೆ ಅದು ಎಸಿತಾ ಇದ್ದಾರೆ. ಇವರೆಲ್ಲ ಏನ ಬಂದವರೆಲ್ಲರೂ ಏನು ಇವರೆಲ್ಲ ಭಿಕ್ಷುಕರ ಇನ್ನೂ ಕೆಟ್ಟ ಶಬ್ದ ಬರ್ತದೆ ಅಲ್ಲ, ಒಂದು ಊಟದ ವ್ಯವಸ್ಥೆ ಸಹಿತ ಇವ್ರು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಇವರು ಏನೇನು ಶಾಸ್ತ್ರಕ್ಕೆ ಹೊಂಟಿದಾರಂತ ಯಾರನ್ನ ಈ ಏನೋ ನೀವು ಕಾಂಗ್ರೆಸ್ಗರನ್ನ ಅವ್ರು ಹೌದು ಅಪರಾಧಿ ಅಂತ ಪ್ರೂವ್ ಮಾಡ್ಕೊಂಡಿದ್ದೀರಿ, ಈಗ ಆ ಜಾಗ ಅಲ್ಲದ ಪ್ರೂವ್ ಮಾಡೋದು ಈ ಇಬ್ಬರಿಗೂ ಜಾಗ ಅಲ್ಲ, ಇವರಿಬ್ಬರು ಪ್ರೂವ್ ಮಾಡೋ ಜಾಗ ಯಾವುದು ಅಂದ್ರೆ ಕೋರ್ಟು ನ್ಯಾಯಕ್ಕೆ ಹೋಗ್ಬೇಕು, ಇಬ್ಬರು ಒಬ್ಬರೊಬ್ಬರು ಆರೋಪ ಮಾಡ್ರಿ ನ್ಯಾಯಕ್ಕೆ ಹೋಗಿರಿ ಕರೀರಿ ಅಲ್ಲಿ ನೀವು ಪ್ರೂವ್ ಮಾಡಿರಿ, ಅದಕ್ಕೆ ಒಂದು ಜಾಗ ಅದ. ಅದಕ್ಕೆಲ್ಲ ನಮ್ಮ ಸಂವಿಧಾನ ನ್ಯಾಯಾಂಗಕ್ಕೆ ಆ ಪ್ರಮಾಣ ಶಕ್ತಿ ಕೊಟ್ಬಿಟ್ಟಿದ್ದಾರೆ ನೀವು ಡಿಸಿಷನ್ ಮಾಡಿರಪ್ಪ ಅಂತ, ಅಲ್ಲಿ ಹೋಗ್ರಿ ಸುಪ್ರೀಂ ಕೋರ್ಟ್ನ ಹೋಗ್ರಿ. ಎಕ್ಸಾಕ್ಟ್ಲಿ, ನೀವು ಹೇಳಿದ್ರಿ ಇದು ಈ ಒಂದು ಹಗರಣಗಳ ಇತ್ಯರ್ಥ ಆಗಬೇಕು ಅಂತಂದ್ರೆ ಕೋರ್ಟಿಗೆ ಹೋಗ್ಬೇಕು, ಇದು ಅದನ್ನ ಪ್ರೂಫ್ ಮಾಡುವಂತಹ ಜಾಗ ಆ ವೇದಿಕೆ ಅಲ್ಲ ಅಂತ. ಅದೇ ತರಹದ ಒಂದು ವೇದಿಕೆ ಮಂಡ್ಯದಲ್ಲಿ ನಿರ್ಮಾಣ ಆಗಿರುತ್ತೆ. ನೆನ್ನೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಹೋಗ್ಬೇಕಾದ್ರೆ ಮಂಡ್ಯದಲ್ಲಿ ವಿಪಕ್ಷ ನಾಯಕರು ಆರ್ ಅಶೋಕ್ ರವರು ನಿಂತ್ಕೊಂಡು ಒಂದು ಪುಸ್ತಕವನ್ನ ಬಿಡುಗಡೆ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಂತಹ ಹಗರಣಗಳ ಪಟ್ಟಿ ಎನ್ನುವಂತಹ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಆ ಇಡೀ ಪುಸ್ತಕದಲ್ಲಿ ಕಾಂಗ್ರೆಸ್ ಯಾವ್ಯಾವ ವರ್ಷದಲ್ಲಿ ಯಾವ ಕಾಂಗ್ರೆಸ್ನ ಯಾವ ನಾಯಕನಿಂದ ಏನೇನು ಹಗರಣಗಳಾಗಿದೆ ಅನ್ನೋದ್ರ ಪಟ್ಟಿಯನ್ನು ಅಲ್ಲಿ ಕೊಟ್ಟಿದ್ದಾರಂತೆ ಆ ಪುಸ್ತಕದಲ್ಲಿ. ಇದೇ ಪಟ್ಟಿಯನ್ನು ಕೋರ್ಟ್ ಮುಂದೆ ಇಟ್ಟು ಅವರಿಗೆ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಕೊಡಬೇಕು ಅದರತ್ತ ಯಾಕೆ ಇವ್ರ ಗಮನ ಹರಿಸ್ತಾ ಇದ್ದಾರೆ, ಮುಂದೆ ಏನಕ್ಕೆ ದೊಂಬರಾಟ ಮಾಡೋದು ಇವರು ಅಂತ. ಅದೇ ನಿಮಗೆ ಹೇಳಿದ್ ನಾವು, ಈಗ ಇವರು ಅದನ್ನೇ ಮಾಡಿದ್ರು, ಇವರು ಇನ್ನೊಂದು ಪುಸ್ತಕ ತೊಗೊಂಡ್ಬರ್ತಾರೆ, ಅಥವಾ ಇವರು ನಿನ್ನೆ ಮಾಡಿದ್ದ ಒಂದು ಸಭೆಯಲ್ಲಿ ಅವರವ್ರ ಮಧ್ಯದಲ್ಲಿದ್ದಂಥ ಒಂದು ಸಂಬಂಧಗಳು ಯಾವ ರೀತಿ ಇದ್ದವು ಏನೇನಿದ್ದು ಅವ್ರು ಎಷ್ಟು ಹಗರಣ ಮಾಡಿದ್ದಾರೆ, ಇವರು ಒಂದು ವಿಡಿಯೋ ಮಾಡಿ ಬಿಟ್ಟಾರೆ, ಫ್ಲೆಕ್ಸ್ ಮಾಡಿ ನಿಂತಿದ್ದಾರೆ ಇವರು ಕಾಂಗ್ರೆಸ್ಗಳನ್ನು ಬಿಟ್ಟಿಲ್ಲ. ಇದನ್ನೆಲ್ಲ ನೀವು ಯಾಕೆ ಕೋರ್ಟ್ಗೆ ಹೋಯ್ತಾರೆ ಅಂತ ನಾನು ಕೇಳ್ತಾ ಇರೋ ಕೋರ್ಟ್ ಅಂತ ಸೋ ಮೋಟಾಗಿ ತೊಗೋಬೇಕಾಗಿತ್ತು ತೊಗೊಂಡಿಲ್ಲ, ಈಗ ನೀವಾಗಿ ಹೋದರೆ ಬೇರೆ ನನಗೆ ಬರೋದಿಲ್ಲ, ಯಾಕಂದ್ರೆ ಡ್ಯೂಟಿ ಅವ್ರ ನ್ಯಾಯಾಂಗದ ಕರ್ತವ್ಯ ಏನಪ್ಪ ನ್ಯಾಯ ನಿರ್ಧಾರ ಮಾಡೋದು. ಈಗ ಈ 221 ಕೇಸ್ಗಳನ್ನ ನೀವು ಇದ್ದಾವೆ ಕೋರ್ಟ್ ಮ್ಯಾಟ್ರಾಕ್ ಮಾಡ್ತಾ ಇಲ್ಲ, ಅದೇ ಕಾಲಕ್ಕೆ ಸಿದ್ದರಾಮಯ್ಯರಿಗೆ ಮೂಡ ಅದ, ಅದ್ರ ಜೊತೆಗೆ ಇನ್ನೂ ಕೆಲವು ನೀವೇನು ಹೇಳ್ತಾ ಇದ್ದೀರಿ ಕೋರ್ಟ್ ಮ್ಯಾಟ್ರ್ ಮಾಡಿರಿ.
ಈಗ ನೀವು ಅವ್ರು ಆಯೋಗ ನೇಮಿಸಿದಾರ, ದೇಸಾಯಿ ಆಯೋಗ, ಅವ್ರು ಹೇಳ್ದಂಗೆ ಕೇಳ್ತದ. ಹಿಂದೆ ಕೆಂಪಯ್ಯ ಆಯೋಗ ಮಾಡಿಸಿದ್ರು, ಕೆಂಪಯ್ಯ ಇದ್ದಂಥವ್ರು ಅರ್ಕಾವತಿ ಒಳಗೆ ಇವ್ರು ಅನುಕೂಲವಾಗಿ ಬಂದರು, ಹಂಗೆ ನೀವು ಮಾತು ಮಾಡ್ತೀರಿ. ನೀವು ಅಲ್ಲೇ ಯಾಕೆ ಹೋಗಿ ಕೇಳ್ತೀರಿ, ನಿಮ್ಮ ಕೋರ್ಟ್ನಾಗ ಒಯ್ಯಿಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ ಏನದಾವೆ, ಎವಿಡೆನ್ಸ್ ಏನದ ಒಯ್ಯಿರಿ, ಅದನ್ನ ಆರೋಪ ಮಾಡಿ, ಭ್ರಷ್ಟಾಚಾರದ ಆರೋಪ ಮಾಡಿ ಕೇಸ್ ಆಗಿರಿ. ಆದರೆ ಎದುರು ಸೊಕ್ಕ ಹೋಗ್ರಿ, ಮುಂದಿನ ಆದ್ರೆ ಬೇರೆ ಡಿಲೇ ಆಗಲಿ, ಬಟ್ ನಕ್ಷಿ ನಿರ್ಧಾರ ಬರ್ತದೆ. ನೀವು ಈ ಥರ ಪ್ರಶ್ನೆ ಕೇಳಿದಾಗ, ಯಾಕೆ ಕೋರ್ಟ್ವರೆಗೂ ಹೋಗ್ತಾ ಇಲ್ಲ, ಯಾಕೆ ಶಿಕ್ಷೆ ಕೊಡಿಸ್ತಾ ಇಲ್ಲ ಅಂತ ಕೇಳಿದಾಗ, ಯತ್ನಾಳ್ರು ಅವ್ರು ನೆನಪಾಗ್ತಾರೆ. ಹೊಂದಾಣಿಕೆ ಪಾಲಿಟಿಕ್ಸ್ ಅಂತ ಹೋಗೋಣ, ಚೀರಾಡೋಣ, ಸಮಯ ವ್ಯರ್ಥ ಮಾಡೋಣ, ಆದ್ರೆ ಅಲ್ಲಿವರೆಗೂ ಹೋಗೋಣ. ನಮ್ಮ ಬಿಟ್ಟು ಇನ್ನೊಬ್ರು ನಾಯಕರು ಆಗೋದು ಬೇಡ ಇಲ್ಲ. ಯಾಕಂತಂದ್ರೆ ಇನ್ನೂ ಇಲ್ಲಿದ್ದಾರೆ, ಈಗಾಗಲೇ ನೀ ಹಿಂದಲೇ ಒಂದಿಷ್ಟು ನಮ್ಮಲ್ಲಿ ಒಳ್ಳೆಯ ನಾಯಕರಿದ್ದಂತ ಇರೋದಿಲ್ಲ. ನಮ್ಮ ದೇವನವರು ಮಹಾದೇವರವರಾಗಿರ್ಬೋದು, ಇನ್ನುಳಿದ ಕೆಲವೊಂದು ಜನ ನಮ್ಮ ಬಿ ಆರ್ ಹಿರೇಭಟ್ರ ಆಗಿರ್ಬೋದು, ಅಥವಾ ಇನ್ನೊಂದು ನಮ್ಮ ಆಮ್ ಆದ್ಮಿಕ ಒಂದು ಒಳ್ಳೆಯವರು ಇದ್ದಾರೆ, ಇವರೆಲ್ಲ ಕೂಡ ಒಂದು ಮೂರನೇ ಒಂದು ಪಾಲಿ ಕಟ್ಕೊಂಡು ಹೊರಟಿದ್ದಾರೆ. ಅವ್ರು ಮ್ಯಾಲೆ ಹೇಳೋದು ಬೇಡಾಗಿದೆ ಇವ್ರಿಗೆ. ಮೊದಲು ಸಿದ್ದಪ್ಪನ ಅಂತವ್ರು ಇರ್ಬೋದು, ಮುಂದೆ ಮೊನ್ನೆ ರಾಮಯ್ಯ ಅಂತ ಬರ್ತಾರೆ, ಅವ್ರು ಭಾಳ ಒಳ್ಳೆಯ ನಾಯಕರಿದ್ದಾರೆ. ಇವರೆಲ್ಲರೂ ಸಂಘಟನೆ ಅದ ಇವ್ ಆದ ಪಾಪ ಅವರು ಆರ್ಥಿಕವಾಗಿ ಅಬದ್ಧರಿದ್ದಾರೆ. ಅವ್ರ ಬಸ್ ಚಾರ್ಜ್ ಅವ್ರು ದುಡ್ಡಿಲ್ಲ ಅಂತ ಪ್ರಸಂಗ ಅದ. ದೇವರು ಮಹಾದೇವ ಆಯ್ತು, ಇನ್ನುಳಿದವ್ರು ಆಯ್ತು, ಇನ್ನೊಬ್ರು ಶಾಖೆಗಳು ಅವರಿಲ್ಲ. ಅಂಥವ್ರು ಹೇಳಬಾರದಪ್ಪ, ಜನಕ್ಕೆ ಸಮೀಪ ಹೋಗಬಾರ್ದು ಅಂತ ಇವ್ರು ನಾಟಕ ಮಾಡ್ತಾ ಇರ್ತಾರೆ. ಇವ್ರನ್ನ ಅವ್ರು ಬೈದು ಅವ್ರಿವ್ರು ಬೈದು, ಉಳಿದವ್ರು ಬೆಳೆಯೋಂಗಿಲ್ಲ ಅಲ್ಲ, ಮೂರನೇದಂತ ಹೋಗಿಲ್ಲ. ಈ ಮೂರ ಪಾರ್ಟಿಗಳು ಎಲ್ಲರೂ ತುಳುಗರ ಜನರು ಗೊತ್ತದ, ಎವ್ರಿ ಒನ್ ಈಸ್ ದ ಥೀವ್ಸ್, ಅವ್ರೆಲ್ಲರೂ ಗೊತ್ತದ. ನಿನ್ನ ನಾಮ ನಾನು ನಿಮ್ಮಿಸ್ಕೋ, ಇನ್ನೊಂದು ಬೆಳಿಗ್ಗೆ ಹುಡುಗಲ್ಲ. ಮತ್ತೀಗ ಎತ್ತಷ್ಟು ಮಾತಾಡ್ತಾರೆ, ಚಲೋ ಜಮೀನು ಅದು ಎಲ್ಲ ಅವ್ರೇಗಪ್ಪ, ಇನ್ನೊಂದು ಪಕ್ಷ ಕಂಡೀಷನ್ ಇವ್ರು ಇವ್ರು ಧೋರಕ್ಕೆ ಮಾಡಬಾರ್ದು. ಅವ್ರ ಜೊತೆಗೆ ಇವತ್ತು ಜಾರಕಿಹೊಳಿ ರಮೇಶ್ ಅವರು ಇದ್ದಾರೆ, ಮತ್ತೆಲ್ಲರೂ ಇದ್ದಾರೆ, ಅವರೆಲ್ಲ ಕೂಡ್ಕೊಂಡು ಇಲ್ಲಿ ರಾಜ್ಯ ಸರ್ಕಾರದ ಮಟ್ಟಕ್ಕೆ ಮಾತ್ರ ಅವ್ರು ವಾಗ್ದಾಳಿ ನಡೆಸ್ತಾರೆ. ಕೇಂದ್ರದಲ್ಲಿ ಅವ್ರು ಮೋದಿ ಭಕ್ತರು ಇಲ್ಲಿ ಮರಿಬಾರ್ದು. ಅವ್ರು ಬಿಜೆಪಿ ನಾವು ಬಿಟ್ಟು ಹೋಗೋ ಮಾತೇ ಇಲ್ವಲ್ಲ ಸರ್. ಹೋಗಲಿಲ್ಲ ಆದ್ರೆ ಅನುಭವಿಸ್ಬೇಕು ಅಷ್ಟೇ, ಅದು ಮಾತಾಡೋದ್ರಲ್ಲಿ ಏನೋ ಅವಶ್ಯಕತೆ ಇಲ್ಲ. ಅವರು ಇರೋರಲ್ಲ, ಯಡಿಯೂರಪ್ಪನವ್ರನ್ನ ಬಿಟ್ಟು ಬಿಜೆಪಿ ಇನ್ನೊಬ್ಬ ನಾಯಕ, ಅವ್ರ ಮಕ್ಕಳು ಬಿಟ್ಟು ಇನ್ನೊಬ್ಬ ನಾಯಕ ಬೆಳೆದುಕೊಳ್ಳಕ್ಕೆ ಅಷ್ಟದ. ಅವ್ರಿಗೆ ಬೇಕಾಗುವ ಒಂದು ಆರ್ ಅಶೋಕ ಮತ್ತೆ ಅವರು ಅಲ್ಲೇ ಆಗು. ಅದ್ರಲ್ಲಿ ಸಿದ್ದರಾಮಯ್ಯ ಈ ಪಕ್ಷ ಹಿಂಗ ಅದ, ಸಿದ್ದರಾಮಯ್ಯ ಮೆಚ್ಚಿಕೊಂಡು ಯಾರು ಹೋಗ್ತಾರೆ ಅವ್ರ ನಾಯಕರಾಗಿ ಉಳಿತಾರೆ, ಇಲ್ಲಪ್ಪ ಅಂದ್ರೆ ಅವ್ರು ಹೊರಗೆ ಹೋಗುವಂಥ ಪ್ರಸಂಗ ಅದ. ಅಂದ್ರೆ ಹೊಂದಾಣಿಕೆ ರಾಜ್ಯ ಇದ್ದಿದ್ದಾನೆ. ಅದಕ್ಕಾಗಿ ನೀವು ಇದನ್ನೆಲ್ಲ ಮಾಡಲಾರ್ದ, ನಾವು ಹೇಳೋದಿಷ್ಟ ಕೋರ್ಟ್ ನೀವು ಸೋಮೋಟ ಮಾಡಬೇಕಾಗಿತ್ತು. ಇಷ್ಟೆಲ್ಲ ಆರೋಪ ಆಗಿದೆ, ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದವರು ಇದೆಲ್ಲರೂ, ಇವತ್ತು ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು, ಕೇಂದ್ರ ಮಂತ್ರಿ ಇದ್ದಾರೆ, ಮುಂದೆ ಪ್ರಹ್ಲಾದ್ ಜೋಶಿ ಇರ್ಬೋದು, ಸಿದ್ದರಾಮಯ್ಯನ ಇರ್ಬೋದು, ಡಿ ಕೆ ಶಿ ಅವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಆ ಭಾಗದಲ್ಲಿ ಇನ್ನೂ ಅನೇಕ ನಾಯಕರು ಇರ್ಬೋದು, ಇವರೆಲ್ಲರೂ ಆರೋಪ ಮಾಡ್ತಾರೆ ಒಬ್ಬರೊಬ್ಬರು. ಇದನ್ನು ತೊಗೊಂಡು ನೀವು ಪ್ರೂವ್ ಮಾಡಲಪ್ಪ ಅಂತ ಸೋಮೋಟ ಆಗಿ ಹೋಗ್ಬೇಕಾಗಿ. ಈಗ ಹೋಗಲಿಲ್ಲ ಅಂದ್ರೆ ಬಿಡ್ರಿ, ಪಾಪ ಅವ್ರದ್ದು ಕೆಲಸ ಸಾಕಷ್ಟು, ಯಾಕಂದ್ರೆ ಅಲ್ಲಿ ಜಡ್ಜಸ್ ಕಡಿಮೆ ಇದ್ದಾರೆ, ನೂರಾರು ತೊಂದರೆಗಳಿದ್ದಾರೆ ನ್ಯಾಯಾಂಗದವಳು, ಇವ್ರಿಗೆ ಹೋಗಕ್ಕೆ ಹಾದಿದ್ದಾರೆ ರೀ. ಇವ್ರು ಡಾಕ್ಯುಮೆಂಟ್ಸ್ ತೊಗೊಂಡು ಮೇಲೆ ಆರೋಪ ಮಾಡಬಾರ್ದು, ಇದನ್ನು ಒಂದು ತಾರ್ಕಿಕ ಅಂಚೆ ಕಾಣಿಸ್ಬೇಕಲ್ಲ. ಇದು ಬೇಕಾಗಿಲ್ಲ ಅವ್ರಿಗೆ, ಯಾಕೆ ಬೇಕಾಗಿಲ್ಲಪ್ಪ ಅಂದರೆ ಇದನ್ನು ಮಾಡ್ತಾ ಹೋಯ್ತಪ್ಪ ಅಂದ್ರೆ ಇಬ್ಬರೂ ನಾಶ ಆಗುವಂಥ ಸಾಧ್ಯತೆ ಉಳಿದವು. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕಲ್ಪಿಟ್ ಆಗಲೇಬೇಕಲ್ಲ, ಹಿಂಗೈತೆ. ಮತ್ತು ಅದನ್ನು ಇವ್ರು ಮಾಡಿದ್ರೆ ಇವರು ಅದನ್ನು ನೆಕ್ಕಿ ಮಾಡೇ ಬಿಡ್ತಾರೆ. ಕಲ್ಪ್ರಿಟ್ ಅಂತ ಪ್ರೂಫ್ ಮಾಡೋದಕ್ಕೆ, ಸಿದ್ದರಾಮಯ್ಯವ್ರು ಕಲ್ಪ್ರಿಟ್ ಅಂತ ಪ್ರೂಫ್ ಮಾಡೋದಕ್ಕೆ ಬಿಜೆಪಿ JDS ಜಂಟಿಯಾಗಿ ಒದ್ದಾಡ್ತಾ ಇದೆ. ಹೀಗಿರ್ಬೇಕಾದ್ರೆ ಹೊಂದಾಣಿಕೆ ರಾಜಕೀಯ ಇವತ್ತಿಗೆ ಮುಗೀತು, ಇನ್ಮೇಲೆ ಪಂಚ ನಾಯಕರನ್ನ ಟಾರ್ಗೆಟ್ ಮಾಡೋಣ ಅನ್ನುವಂತಹ ರಣಕಹಳೆಯನ್ನ ಸಿಎಂ ಸಿದ್ದರಾಮಯ್ಯವರು ಮೊಳಗಿಸಿದ್ದಾರಂತೆ. ನಿಮ್ಗೆ ಗೊತ್ತೇ ಇದೆ, ಆರ್ ಅಶೋಕ್ ರವರು, ಬಿ ವೈ ವಿಜಯೇಂದ್ರ, ಯಡಿಯೂರಪ್ಪ, ಬೊಮ್ಮಾಯಿ ಜೊತೆಗೆ ಆರ್ ಅಶೋಕ್, ಈ ಐವರನ್ನ ಟಾರ್ಗೆಟ್ ಮಾಡಿ ಕೇವಲ ಅವರು 5 ಜನ ಮಾಡಿದಂತ ಹಗರಣಗಳು ಆಚೆ ಬಂತು ಅಂತ ಅಂದ್ರೆ ಅದು ಪ್ರೂವ್ ಆಯ್ತು ಅಂತ ಅಂದ್ರೆ ಸಾಕು, ಬಿಜೆಪಿ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಮುಕ್ತಾಯಗೊಂಡ ಹಾಗೆ ಅನ್ನುವಂತ ಮಾತನ್ನ ಸಿದ್ಧತೆಗಳನ್ನ ಅವ್ರು ನಡ್ಸ್ಕೊಳ್ತಾ ಇದ್ದಾರೆ ಅನ್ನುವಂತ ಮಾತುಗಳು. ನಿಜಕ್ಕೂ ಇದನ್ನ ಅವ್ರು ಪ್ರೂವ್ ಮಾಡಕ್ ಆಗುತ್ತಾ ಮುಖ್ಯಮಂತ್ರಿ ಕಡೆಯಿಂದ ಅಥವಾ ಅವರ ಟೀಮ್ ಕಡೆಯಿಂದ? ಇದು ಅವ್ರಿಗೆ ಏನು ಮಾಡೋರು ಮೇಡಮ್, ಅವ್ರು ಏನು ಮಾಡೋರು? ಈಗ ಒಂದು ಆಯೋಗ ನೇಮಿಸೋರು, ಆಯೋಗದ ರಿಪೋರ್ಟನ್ನ ಅದು ತೆಗೆದುಕೊಂಡು ಕೋರ್ಟ್ ಮ್ಯಾಟರ್ ಮಾಡ್ಬೇಕಲ್ಲ, ಅದನ್ನ ಡಿಸಿಷನ್ ಕೊಡೋರು ಯಾರು? ಅವ್ರ ಕಡೆ ಅದು ಆದೇಶ ಆದ ತಕ್ಷಣ ಮುಂದೆ ಏನು ಮಾಡ್ತಾರೆ ಇವರು? ಇಡೋ ಕೊಡ್ತಾರೆ ಅದನ್ನ, ಅವ್ರು ಪಾಪ ರಿಪೋರ್ಟ್ ಮಾಡೋದು, ತೊಂದರೆ ತಗೊಳ್ಳೋದು, ಪ್ರಯತ್ನ ಪಡೋದು, ಕೊನೆಗೆ ತಂದ ತಕ್ಷಣ ಅದನ್ನ ಇಟ್ಟು ಕೂತ್ಬಿಡೋದು, ಕೊಡುವಂಗಿಲ್ಲ ಅದನ್ನ. ಆದ್ರೆ ಈಗ ಆಗ್ಬೇಕಾಗಿದ್ದು ಆ ರಿಪೋರ್ಟ್ ಬಂದ ತಕ್ಷಣ ಅದನ್ನ ಮೂವ್ ಮಾಡ್ಬೇಕು, ಕೋರ್ಟಿಗೆ ಮೂವ್ ಮಾಡ್ಬೇಕು. ನೀವ್ಯಾರು? ಡಿಸಿಷನ್ ಕೂಡ ನೀವು ಹಕ್ಕು ಇಲ್ಲ ಯಾವುದು, ಅದು ಕೊಡ್ಬೇಕಾದದ್ದು ಕೋರ್ಟ್, ಇಲ್ಲ ಸ್ವತಃ ಸಭಾಪತಿ ತಗೊಳ್ಬೇಕು, ಅದು ಸಹಿತ ಕೋರ್ಟ್ ಮ್ಯಾಟರ್ ಆಗ್ತದೆ. ನಂತರ ಸಭಾಪತಿ ಬಂದ್ರೆ ಡಿಸಿಷನ್ ಕೊಟ್ಟರು ಸಹಿತ ಮತ್ತೆ ಕೋರ್ಟ್ಗೆ ಹೋಗಲೇಬೇಕು. ಯಾಕಂದ್ರೆ ಮೊನ್ನೆ ನೋಡಿದ್ರಿ ಮಹಾರಾಷ್ಟ್ರದಲ್ಲೇ, ಅಲ್ಲಿ ಸಭಾಪತಿ ಡಿಸಿಷನ್ ಕೊಟ್ಟರು ಇವ್ರ ಪರವಾಗಿ, ನಮ್ಮ ಶಿವಸೇನೆ ಇವ್ನು ಸಿಂಧೆ ಅವ್ರ ಶಿವಸೇನೆಗೆ ಪರವಾಗಿ ಆ ಶಿವಸೇನೆ ಕೊಟ್ಟರು, ಇನ್ನೊಬ್ಬರ ನಮ್ಮ ಅಜಿತ್ ಪವಾರ್ಗೆ ಅಲ್ಲಿ NCP ಕೊಟ್ಟರು, ಕೊಟ್ಟ ನಂತರ ಮತ್ತೆ ಕೋರ್ಟ್ಗೆ ಹೋದ ಮ್ಯಾಟರ್, ಅದು ಕೋರ್ಟಲ್ಲಿ ಡಿಸಿಷನ್ ಆಯ್ತು. ಅಂದ್ರೆ ಇದರ ನೀವು ಕೋರ್ಟಿಗೆ ಕಳಿಸ್ಬೇಕು, ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ಏನಾಗಬೇಕು ಕಾನೂನು ಚೌಕಟ್ಟಿನಲ್ಲಿಯೇ ಆಗ್ಬೇಕು ಅನ್ನೋದು.
ಅಂದಾಗ ನ್ಯಾಯಾಂಗಕ್ಕೆ ಇವ್ರು ಕಳಿಸ್ಬೇಕು. ಕಳಿಸಿದ್ರೆ ನಿಶ್ಚಿತವಾಗಿಯೋ ಅದ್ರ ಮೇಲೆ ಆಕ್ಷನ್ ಆಗುವಂತ ಸಾಧ್ಯತೆಗಳಾಗ್ತಾವೆ. ಅವ್ರು ಹೇಳಿ ಡಿಸಿಷನ್ ತೋರಿಸಿದ ಕೋರ್ಟ್ ಅದನ್ನೆಲ್ಲ ಕೋರ್ಟ್ಗೂ ಸಹಿತ ನಾವು ಇವತ್ತು ಹೇಳ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಇವರು ಅದ್ರಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಕೋರ್ಟ್ನಲ್ಲಿ ಸಹಿತ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡುವಾಗಿಲ್ಲ ಅಂತ ಕಾನೂನು ಇದ್ರೂ ಸಹಿತ ಹಸ್ತಕ್ಷೇಪ ಮಾಡುವಂತ ನಾವು ನೋಡ್ತಾ ಇದ್ದೀವಿ. ಕಾನೂನನ್ನ ಫಾಲೋ ಮಾಡೋ ಹಾಗಿದ್ರೆ ನಮ್ಮ ದೇಶ ಈ ಸತಿ ಇರ್ತಿರ್ಲಿಲ್ಲ ಖಂಡಿತವಾಗಿ. ಓಕೆ, ಮುಖ್ಯಮಂತ್ರಿಯವರ ವಿಷಯಕ್ಕೆ ವಾಪಸ್ ಬರೋ ಹಾಕಿದ್ರೆ ಈ ಪಾದಯಾತ್ರೆಗಳಿಂದ ಅವ್ರು ಮತ್ತಷ್ಟು ಕೆರಲಿದ್ದಾರೆ ಅಂತ ನೋಡ್ತಾ ಇದ್ದೀವಿ ಹೊರತು. ಯಾಕಂದ್ರೆ ಅವ್ರು ಮತ್ತಷ್ಟು ತೀವ್ರವಾಗಿ ಮಾತನಾಡ್ತಾ ಇದ್ದಾರೆ, ತೀವ್ರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇತ್ತ ಕಡೆಯಿಂದನೂ ಕೂಡ ಅದೇ ಸೇಮ್ ರಿಯಾಕ್ಷನ್ಸ್ ಬರ್ತಾ ಇದೆ. ಇದಕ್ಕೆ ಅಂತ್ಯನೇ ಇಲ್ವಾ ಸರ್? ನೋಡ್ರಿ, ಇವರು ಪಾದಯಾತ್ರೆ ಮಾಡಿದ್ರಿಂದಾಗೆ ಸಿದ್ದರಾಮಯ್ಯನವರು ಗಟ್ಟಿ ಆದರು. ಯಾಕಂದ್ರೆ ಅವ್ರ ಪಾರ್ಟಿಯಲ್ಲಿ ಒಂದಾಗೋದು ಅನಿವಾರ್ಯತೆ ಬಂದ್ಬಿಡ್ತು. ಡಿ ಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಪದವಿ ಕನಸನ್ನು ತುರ್ತಕ್ಕೆ ಬಾಜು ಕಿಟ್ಟಿದ್ದಾರೆ ಅವ್ರು. ಸಪೋಸ್ ಏನಾದರೂ ನಾವು ಜಗಳಾಡಿ ಕಳ್ಕೊಂಡ್ರೆ ನನ್ನಂತ ಆಗಿದ್ ಮಾಡ್ತಾರೆ ಕೇಂದ್ರದವರು ಅಂತ ಭಯ ಅವ್ರಿಗೂ ಅದ. ಯಾಕಂದ್ರೆ ಸಾಕಷ್ಟು ಇವರು ಭ್ರಷ್ಟತೆ ದುಡ್ಡನ್ನು ಗಳಿಸ್ಕೊಂಡಾರ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಹೀಗಾಗಿ ಒಂದು ವೇಳೆ ಇವರ ಕರ್ನಾಟಕದಲ್ಲಿ ಇವ್ರ ಸರ್ಕಾರ ಹೋಯ್ತಪ್ಪ ಅಂತಂದ್ರೆ ತನ್ನ ಜೊತೆ ನಿಲ್ಲುವವ್ರು ಯಾರಿಲ್ಲ, ಏಕಾಂಗಿ ಅವ್ರು ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಇವತ್ತೇನಪ್ಪ ಅಂತಂದ್ರೆ ಅವರು ಕಾಂಗ್ರೆಸ್ಗರು ಒಂದಾಗಿಬಿಟ್ರು. ಇವ್ರು ಪಾದಯಾತ್ರೆ ಮಾಡಿದಾಗೆ ಫೆವಿಕಾಲ್ ಹಚ್ಕೊಂಡಂಗೆ ಆಗಿಬಿಟ್ಟಿದ್ದವ್ರು, ಬಿಡಲಾರಂತ ಅನಿವಾರ್ಯತೆ ಬಂತು. ಸಿದ್ದರಾಮಯ್ಯನವ್ರಿಗೂ ಅನಿವಾರ್ಯತೆ ಬಂತು. ಮತ್ತು ಅದೇ ಕಾಲಕ್ಕೆ ಡಿ ಕೆ ಶಿ ಅಂತ ಬಲಿಷ್ಠನ ಇವತ್ತು ಎಚ್ಚರಿಕೆ ಆಯಿತು, ಮತ್ತೇನೂ ಮಾಡೋಕ್ಕಾಗಲಿಲ್ಲ, ನಮಗೇನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕಾಂಗ್ರೆಸ್ನ ಡಿ ಕೆ ಶಿ ವಿರೋಧಿಗಳಲ್ಲಿ ಭಯ ಮುಟ್ಸುವಂಗೆ ಆಯಿತು ಅವ್ರು ಒಬ್ರಿಗೊಬ್ರು. ಇವತ್ತು ಅವ್ರು ಮಾತಾಡೋದು ನೋಡಿದಾಗ ಒಬ್ಬರೊಬ್ಬರ ಮೇಲೆ ಆರೋಪ ಪ್ರಚಾರ ಮಾಡೋದು ನೋಡಿದಾಗ ಕರ್ನಾಟಕದಲ್ಲಿ ಇನ್ನೊಂದು ಏನೊಂದು ಗುಂಪಿಗೆ ನಾವು ಹೇಳಬಹುದು ತಿಳ್ಕೊಳ್ತೀವಿ ಅವರಲ್ಲಿ ಕೆಲವೊಂದಿಷ್ಟು. ಅವ್ರಿಗೂ ಸ್ವಲ್ಪ ಭಯ ಹುಟ್ಟಿತವು. ಇವರು ಸಾಮಾನ್ಯರಲ್ಲಪ್ಪ, ಇಬ್ಬರು ಅಸಾಮಾನ್ಯರದಾರ, ಮತ್ತು ಇವ್ರು ಯಾವ ಮಟ್ಟಕ್ಕೂ ಹೋಗ್ಬಾರ್ದು ಇಬ್ಬರು ಅನ್ನುವಂಥ ಮಾಡಿ. ಯಾಕಂದ್ರೆ ದೇವೇಗೌಡರು ಕುಟುಂಬದಿ ಪೂರ್ತಿಯಾಗಿ ಒಂದು ಪಕ್ಷನ ಉಳಿಸ್ಕೊಂಡು ಬೆಳೆಸ್ಕೊಂಡಿಡೋದ ಅದೇನೋ ಇತ್ತೀಚೆಗೆ ಸ್ವಲ್ಪ ಇದಾಗಿತ್ತು. ಮತ್ತು ಕೇಂದ್ರ ಅಧಿಕಾರ ತೊಗೊಂಡು ಗದ್ದಲ ಮಾಡಿ ಮತ್ತು ಅವ್ರು ತಮ್ಮ ಕೈ ಇಟ್ಕೊಂಡು ಹೊರಟರು. ಮುಂದೆ ಅದ್ರ ಜೊತೆಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಂತ ಯಾವ ಸಾಂಪ್ರದಾಯಿಕವಾಗಿ ಅವು ನಮ್ಮ ಜನರ ಮೈಯಲ್ಲಿ ನಿಂತು ಸೇರ್ಕೊಂಡ್ಬಿಟ್ಟಿದ್ದಾವೆ. ಇನ್ನು ಮೂರನೇದವ್ರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕಾಂಗ್ರೆಸ್ ಒಳಗೆ ಸಿದ್ದರಾಮಯ್ಯ ಅಂತ ಇವತ್ತು ಮತ್ತಷ್ಟು ಗಟ್ಟಿ ಆಗಿಬಿಡ್ತು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳಗೊಳಗೆ ಭಯ ಶುರು ಆಗಿಬಿಡ್ತು, ನಾನು ವಿರೋಧ ರಚನೆ ಮಾಡಿದರೆ ನನಗೆ ತೊಂದರೆ ಆಗ್ಬೋದು ಅಂತೇಳಿ. ಕಡೆಗೆ ಉಪಮುಖ್ಯಮಂತ್ರಿ ಅದಾನೆ, ಇಡೀ ಬೆಂಗಳೂರಿಗೆ ಆಗದ, ಏನು ಬೇಕಾದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ 4 ವರ್ಷ ನಾನು ಏನೋ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಾಸ್ಟ್ ಮತ್ತು ನೋಡೋಣ ಮುಂದಿನ ಮುಖ್ಯಮಂತ್ರಿ ಟೈಮ್ ಬರ್ತದ ಸಮಯ ಅಂತ ಅನ್ನುವಂಗಾಯಿತು. ಇದರಿಂದ ಏನೂ ಲಾಭ ಆಗಿಲ್ಲ. ಕಾಂಗ್ರೆಸ್ಗೆ ಏನಾಯ್ತಪ್ಪ ಅಂದ್ರೆ ಸ್ವಲ್ಪ ಗಟ್ಟಿಗೆ ತರ ಬಂತು. ಸಿದ್ದರಾಮಯ್ಯ ಕಾನ್ಫಿಡೆನ್ಸ್ ಬಂತು, ನನ್ನ ಗೌರ್ಮೆಂಟ್ ಬಿಡೋದಿಲ್ಲಪ್ಪ, ನಾನು ಮುಖ್ಯಮಂತ್ರಿ ಸ್ಥಾನ ಗ್ಯಾರಂಟಿ ಅನ್ನುವಂಥದ್ದಾಯಿತು. ಅದೇ ಕಾಲಕ್ಕೆ ಬಿ ಜೆ ಪಿಗೆ ಏನಂದ್ರೆ ಏನು ಗೇನ್ ಮಾಡಿದ್ರೆ ಗೊತ್ತಾಗಿಲ್ಲ. ಚೀರಿದ್ರು ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು. ಮನೆಗೆ ನೆಕ್ಸ್ಟ್ ಇವಾಗ ವಾಲ್ಮೀಕಿ ಹಗರಣವನ್ನು ಇಟ್ಕೊಂಡು ಮತ್ತೆ ಹೋರಾಟ ಮಾಡ್ತೀವಿ, ನಿರಂತರವಾಗಿ ಅವ್ರು ರಾಜೀನಾಮೆ ಕೊಡೋರ್ಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತಾರೆ. ಇದೇ ಇಂಟೆನ್ಸಿಟಿ, ಇದೇ ಕನ್ಸಿಸ್ಟೆನ್ಸಿ ಎಷ್ಟು ದಿನಗಳ ಕಾಲ ಅವ್ರು ಮೇಂಟೈನ್ ಮಾಡೋಕ್ಕಾಗತ್ತೆ? ಮಾಡ್ಬೋದು, ಅದು ಮಳೆ ಮಾಡೋದನ್ನ ಇರ್ಬೋದು. ಯಾಕೆಂತಂದ್ರೆ ನಿಧಾನಕ್ಕೆ ಈಗ ಮುಂಬರುವ ಚುನಾವಣೆಗಳು ಭಾಳ ಇಂಪಾರ್ಟೆಂಟ್ ಅದಾವ. ಇದು ಮಹಾರಾಷ್ಟ್ರ ಮುಂದ, ಆಮೇಲೆ ಇದು ಯಾವುದು ಜಾರ್ಖಂಡ, ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಹರಿಯಾಣ. ಇಲ್ಲಿ ಏನಾದರೂ ಬಿ ಜೆ ಪಿಗೆ ಹೊಡೆತು ಬಿದ್ದರೆ ಈ ಮೂಮೆಂಟ್ಗಳನ್ನ ಅನಿವಾರ್ಯವಾಗಿ ಹಿಂದಕ್ಕೆ ತಕ್ಕೊಳ್ಳೋಂಥ ಪ್ರಸಂಗ ಬರ್ಬೋದೇನೋ. ಯಾಕಂದರೆ ಇವರು ಈ ಒಂದು ಏನಿಗೆ ತೆಗೆದುಕೊಂಡಿರೋ ವಿಷಯಗಳನ್ನು ತೆಗೆದುಕೊಂಡು ಹೋಗೋದ್ರಿಂದ ಈ ಗೌರ್ಮೆಂಟ್ ಬೀಳ್ತದೆ ಅನ್ನುವಂಥದ್ದಿಲ್ಲ. ಯಾಕಂದರೆ ಇವ್ರದ್ದು ಮೆಜಾರಿಟಿ ಅದ, ಸಭಾಪತಿ ಅದು ಡಿಸಿಷನ್ ತೊಗೋಬೇಕು. ಅವ್ರು ತೊಗೊಳಿದ್ರೆ ಇವರು ಸಭಾಪತಿ ಇದ್ದಾರೆ, ಇನ್ನು ಕೋರ್ಟ್ ಮ್ಯಾಟರ್ ಮಾಡಬೇಕು. ಕೋರ್ಟ್ ಮ್ಯಾಟರ್ ಮಾಡಬೇಕಾದ ಸಹಿತ 108 ಪ್ರೊಸೀಜರ್ಸ್ ಇದ್ದಾವೆ, ಅವೆಲ್ಲ ಆಗಿ ಬರೋದ್ರೆ ಇವ್ರು 5 ವರ್ಷ ಆಗಿರ್ತದೆ. ಇದೊಂದು ಸುಮ್ಮನೆ ಒಂದು ಗಿಮಿಕ್ ಇತ್ತು, ಒಂದು ಏನೋ ಮಾಡಿ ಸಿಕ್ಕಿತ್ತು, ಅವ್ರಿಗೆ ಅವಕಾಶ ತೊಗೊಂಡು ಉಪಯೋಗ ಮಾಡಿಕೊಂಡ್ರು. ಯಾಕಂದರೆ ಅದರಲ್ಲೂ ಮುಖ್ಯವಾಗಿ ಈ ಒಂದು ವೇಳೆ ಸರ್ಕಾರ ತೊಗೊಂಡ್ರು ಸಹಿತ ಜನಸಾಮಾನ್ಯ ಕೇಳೋ ಪ್ರಶ್ನೆ ಏನಪ್ಪ ಅಂತಂದರೆ ಬಿ ಜೆ ಪಿಗೆ ಬಂದರೆ ನಮಗೆ ಗ್ಯಾರಂಟಿ ಉಳಿತಾವೆ ಏನು ಅಂತ. ಅಟ್ಲೀಸ್ಟ್ ಅವ್ರು ಭ್ರಷ್ಟದ್ರೆ ಇರಲಿ, ಏನೂ ಇರಲಿ, ನಮ್ಗೆ ಗ್ಯಾರಂಟಿ ಅವ್ರು ಸ್ವಲ್ಪ ಕೊಡ್ತಾ ಇದ್ದಾರೆ. ಇವ್ರು ಗ್ಯಾರಂಟಿ ಕೊಡೋದೇ ಭ್ರಷ್ಟದಾರಲ್ಲ ಅನ್ನುವಂಥ ಒಂದು ಆರೋಪದ ಭಾಳ ಜನ ಮಾತಾಡ್ತಾ ಇದ್ದಾರೆ. ಹೌದು, ಅವ್ರು ಗ್ಯಾರಂಟಿ ಕೊಟ್ಟರೆ ಪ್ರಶ್ನೆ ಆಗಿರಪ್ಪ. ಈಗ ದುಡ್ಡು ಏನು ಹಂಚಿದ್ದಾರೆ ಅವರು, ತೊಗೊಂಡಿದ್ದ 150 ಕೋಟಿ ರೂಪಾಯಿ ತೊಗೊಂಡಂತ ಇಟ್ಕೊಳ್ರಿ. ಎದಕ್ಕೆ ಹಂಚಿದ್ದಾರೆ ಅವರು? ವರ್ಷಕ್ಕೆ 60,000 ರೂಪಾಯಿ ಗ್ಯಾರಂಟಿಗೆ ಹಂಚಬೇಕು ಅಂದ್ರೆ ಹಾಕಿದ್ದಾರೆ. ಎಸ್ ಸಿ ಸಾಮಾನ್ಯ ಇದ್ದ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರಪ್ಪ ಅವ್ರು ಉಂಡು? ಅವರು ಅದು ತೊಗೊಂಡು ಮನೆಗಿಂದ ಶ್ರೀಮಂತರಾಗಿಲ್ಲ ಅವರು. ಆ ದುಡ್ಡು ತೊಗೊಂಡು ಇಲ್ಲೇ ಇವರಿಗೆ 10 ಕೆಜಿ ಅಕ್ಕಿ ಕೊಡುವಲ್ಲಿ, ಮಕ್ಕಳಿಗೆ ಉದ್ಯೋಗ ಕೊಡಲಿ, ಬಳಸಿದ್ರೆ ನಮ್ಮ ಮಕ್ಕಳು ಅಂದ್ರೆ ಅವ್ರ ಮಕ್ಕಳು ಅದಾರೆ, ಇರಲಿ ಬಿಡೋಣ ಒಂದು ದೊಡ್ಡ ಮನಸ್ಸನ್ನು ಅವ್ರು ನಿಧಾನಕ್ಕೆ ನೋಡ್ತಾ ಇದ್ದೀವಿ. ಅಂದರೆ ಅವ್ರ ವೈಯಕ್ತಿಕ ಆಸ್ತಿ ಬೆಳೆಸ್ಕೊಳ್ಳಿಲ್ಲ, ಆ ದುಡ್ಡನ್ನು ಗ್ಯಾರಂಟಿಗೆ ಬೆಳೆಸಿದ್ರಿಂದ ಆ ಜನರನ್ನು ಸ್ವಲ್ಪ ಅಸಮಾಧಾನದ ಇಲ್ಲಂತಲ್ಲ, ಆದರೆ ಅಟ್ಲೀಸ್ಟ್ ನಮಗೂ ಕೊಡ್ತಾ ಇದ್ದಲ್ಲ ಅವ್ರ ದುಡಿ ಜೊತೆ ನಮಗೂ ಅದಲ್ಲ.
ನಮಗೂ ಆ ಜನ ಬೇಕಲ್ಲ ಅನ್ನುವಂಥ ಒಂದು ವಿಶಾಲ ಮನೋವೃತ್ತಿನೂ ಅಲ್ಲಿ ಬೆಳೆದಿರಿಂದಾಗ ನಿಮ್ಮಿಂದ ಏನಾಗುತ್ತದೆ ಅನ್ನೋ ಪ್ರಶ್ನೆ ಅದು. ಈ ಗ್ಯಾರಂಟಿ ನಿಂತಂದ್ರೆ ಅದಕ್ಕೆ ನೀವು ಪರ್ಯಾಯ ಏನು ಕೊಡ್ತೀರಪ್ಪ ಬಿಜೆಪಿಗೆ ನೀವು ಬಂದ್ರೆ ಅನ್ನೋ ಪ್ರಶ್ನೆ ಉಟ್ಕೊಂಡ್ರಿ ಇವತ್ತು. ಯಾಕಂದ್ರೆ ಈ ಗ್ಯಾರಂಟಿಯಿಂದಾಗೆ ನಮಗೆ ಇವತ್ತು ಜೀವ ಹೊಡೆದಂಗಾಗಿಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ಎಲ್ಲೋ ಒಂದ್ ಕಡೆ ಗ್ಯಾರಂಟಿಗಳ ಮೇಲೆ ಡಿಪೆಂಡೆನ್ಸಿನ ಜಾಸ್ತಿ ಮಾಡ್ತಾ ಇರೋ ಹಾಗೂ ಕೂಡ ಅನ್ಸುತ್ತೆ. ಯಾಕೆಂದ್ರೆ ಉದ್ಯೋಗವನ್ನ ಇವ್ರು ಸೃಷ್ಟಿ ಮಾಡೋದಿಲ್ಲ, ಮಾಡಕ್ಕಾಗೋದಿಲ್ಲ, ಉದ್ಯೋಗ ಇಲ್ಲದೆ ಇವ್ರುಗಳ ಪರಿಸ್ಥಿತಿ ಸುಧಾರಣೆ ಆಗೋದಿಲ್ಲ. ಸೊ ಇವ್ರು ಡಿಪೆಂಡ್ ಆಗ್ಬೇಕಾಗಿರೋದು ಗ್ಯಾರಂಟಿಗಳ ಮೇಲೆ. ಸೊ ಗ್ಯಾರಂಟಿ ಯಾರು ಕೊಡ್ತಾರೆ? ನಾವು ಅವ್ರ ಕಡೆ, ಪಕ್ಷ ನಮಗೆ ಗೊತ್ತಿಲ್ಲ, ಪಕ್ಷ ಯಾವ್ದಾದ್ರು ಆಗಿರ್ಲಿ ಅದ್ರ ಗ್ಯಾರಂಟಿ ನಮಗೆ ಕೊಡ್ಬೇಕು ಅನ್ನುವಂಥದ್ದು. ಇದರ ಪರಿಣಾಮ ಈಗ ಮಹಾರಾಷ್ಟ್ರದಲ್ಲಿ ಆಗಿದ್ದರಿಂದಾಗಿ ಅಲ್ಲಿಯೇ ಸಿಂಧೆ ಅವರು ಶಿವಸೇನೆ ಇವರು ಬಿಜೆಪಿ ಗಠಬಂಧನದವರು ಅಲ್ಲೇ ಮಕ್ಕಳಿಗೆ ಮ್ಯಾಟ್ರಿಕ್ ಆದವರಿಗೆ 6,000 ಆ ಪಿ ಯು ಸಿ 8,000 ಡಿಗ್ರಿ 10,000 ಕೊಡ್ತಾರೆ ಮಾತು ಮಾತಾಡ್ತಾ ಇದ್ದಾರೆ. ಅವರು ನಿಧಾನ ಗ್ಯಾರಂಟಿಗಳೇ ಬರ್ತಾ ಇದ್ದಾರೆ, ಜನ ಬರುದು ನಮಗೆ ಗೊತ್ತಾಗಿದೆ. ಅವ್ರಿಗೆ ಈಗಾಗಲೇ ಹೆಣ್ಮಕ್ಳಿಗೂ ಕೂಡ ಪ್ರತಿ ತಿಂಗಳು 1,500 ರೂಪಾಯಿ ಕೊಡ್ತಾ ಇದ್ದಾರೆ ಲಾಡ್ಲಿ ಬೆಹನಾ ಅನ್ನುವಂತಹ ಒಂದು ಯೋಜನೆ. ಓಕೆ, ಒಂದ್ ವೇಳೆ ಇದೇ ಯೋಜನೆಗಳನ್ನ ಅಥವಾ ಇದೇ ಇದಕ್ಕೆ ಸಿಮಿಲರ್ ಆಗಿರುವಂತಹ ಒಂದು ಪರ್ಯಾಯ ಯೋಜನೆಗಳನ್ನ ಏನಾದ್ರೂ ಬಿಜೆಪಿ ಗುರುತಂದ್ರೆ ಅವರು ಚುಕ್ಕಾಣಿ ಹಿಡಿತಾರ ರಾಜ್ಯದಲ್ಲಿ? ತಂದ್ರೆ ಅಂದ್ರೆ ಅಧಿಕಾರಕ್ಕೆ ಬಂದಾಗ ತರಬೇಕಲ್ಲ, ಇನ್ನೊಂದು ಈಗ ಇಲೆಕ್ಷನ್ ಇದೆ ಆಗ್ಬೇಕು ಮೊದಲನೇದಾಗಿ. ಈಗೆಲ್ಲ ಇವ್ರು ಮಂದಿ ಹೊಡಿಬೇಕು, ಪಾರ್ಟಿಯನ್ನು ಹೊಡಿಬೇಕು. ಪಾರ್ಟಿ ಹೊಡಿತದೆ ಅಂತ ನನಗೆ ಅನಿಸೋದಿಲ್ಲ. ಒಂದು ಹೊಡೆದ್ರೆ ಪೋವಾಡ, ಯಾಕಂದ್ರೆ 136 ಜನ ಇದ್ದಾರೆ. ಮತ್ತು ಅವ್ರು ಮಿನಿಮಮ್ ಏನಪ್ಪ ಅಂತಂದ್ರೆ ಅದರದ್ದು 1/3 ಆಗ್ಬೇಕು. 1/3 ಅಂದ್ರೆ 60-70 ಜನ ತೋಬೇಕು. 60-70 ಜನ ಒಮ್ಮೆಗೆ ಹೋಗ್ಬೇಕಲ್ರಿ, ಬರಬೇಕಲ್ಲ ಈ ಸೈಡು. ಮತ್ತು ಅಷ್ಟೊಳಗೆ ನೀವು ಏನೋ ಒಂದು 10-20 ಜನ ಆದರೆ ಅಂದರೆ ಅವ್ರು ಮತ್ತೆ ಬಂದು ಇಲೆಕ್ಷನ್ ಇತ್ತು ಗೆದ್ದು ಹೋಗ್ಬೇಕು. ಈ ಪರಿಸ್ಥಿತಿ ಇರೋದ್ರಿಂದ ಅಂಥ ಸಾಹಸನ ಯಾರು ಹುಚ್ಚು ಸಾಹಸ ಮಾಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲೋ ಕೆಲವರು ಮಾಡ್ಬೋದು, ಭಾಳ ಓವರ್ ಕಾನ್ಫಿಡೆನ್ಸ್ ಇದ್ದವರು, ಅದು ಸಿದ್ಧ ಕಷ್ಟದ. ಹೀಗಾಗಿ ತುರ್ತಂತಿ ಕರ್ನಾಟಕದಲ್ಲೇ ಕಾಂಗ್ರೆಸ್ ಗೆಟ್ಟದ. ಇವರೀಗ ಏನು ಮಾಡಿದರು ಒಂದು ಒಳ್ಳೇದದ ಇಲ್ಲಂತಲ್ಲ ಬಿಜೆಪಿಗರು, ಬಟ್ ಒಬ್ರಿಗೊಬ್ರು ಆರೋಪ ಇದ್ರಿಂದಾಗೆ ಯಾರಿಗೇನಾಗೋದಿಲ್ಲರಿ. ಅವ್ರು ಹಂಗೆ ಚೀರ್ತಾನೆ ಹೋಗುವಂಥದ್ದು, ಇವರು ಹಂಗೆ ಚೀರ್ತಾ ಚೀರ ಅವರು ಚಿರು ಇವರು ಚೀರ್ತಾ ಇದ್ದಾರೆ. ಅಲ್ಲಿ ಒಂದು ಜಗಳ ನಡೆದಿರ್ತದೆ, ಆವಾಜ್ ಬರ್ತಿರ್ತದೆ, ಯಾಕಂತ ಗೊತ್ತಾಗಂಗಿಲ್ಲ. ಅಂದರೆ ನಮ್ಮಲ್ಲಿ ಮಾಬ್ ಮಾಫಿ ಅಂತ ಬರ್ತೈತೆ. ಅಂದರೆ ಒಂದು 100 ಜನ ಕೂಡ ಏನೋ ಸ್ಟ್ರೈಕ್ ಮಾಡ್ತಿರ್ತಾರೆ, ಅದನ್ನು ಒಬ್ಬ ಯಾವ ಕಲ್ಲು ಹೋಗಿ ಎಲ್ಲರೂ ಶುರು ಮಾಡಿಬಿಡ್ತಾರೆ, ಹಿಪ್ನೋಟಿಸಮ್ ಅದಂಗೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅವ್ ಹೋಗದ ನಾವು ಹೋಗೋದು ಇಷ್ಟ ಹಂಗೆ ಇಲ್ಲಿ ಪರಿಸ್ಥಿತಿ ನೋಡಿದ್ರಲ್ವ. ಅಂದ್ರೆ ರಾಜಕೀಯ ವ್ಯಕ್ತಿಗಳ ಮೈಂಡ್ ಸೆಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನೀವು ಕೂಗಾಡಿ ನಾವು ನಿಮ್ಗಿನ ಜೋರ ಕೂಗಾಡ್ತೀವಿ, ನೀವು ವಾಗ್ದಾಳಿ ನಡೆಸಿ ನಾವು ಕೂಡ ನಿಮ್ಮನ್ನ ಬೈತೀವಿ, ನೀವು ಅತ್ತಂಗ್ ಮಾಡಿ ನಾವು ಸತ್ತಂಗ್ ಮಾಡ್ತೀವಿ, ಇಷ್ಟೇ ನಡೀತಾ ಇರೋದು. ಬಿಟ್ರೆ ಈ ಮಳೆಯಿಂದಾಗಿ ಎಷ್ಟು ಸಮಸ್ಯೆಗಳಾಗ್ತಾ ಇದಾವೆ, ರೈತರು ಯಾವ ರೀತಿ ಗೋಳಾಡ್ತಾ ಇದಾರೆ, ಮಕ್ಳಿಗೆ ಸ್ಕೂಲ್ ಎಷ್ಟು ರಜೆಗಳು ಸಿಕ್ತವೋ, ಅವ್ರಿಗೆ ಯಾವ ರೀತಿ ತೊಂದರೆಗಳಾಗ್ತಾ ಇದಾವೆ, ರಾಜ್ಯದಲ್ಲಿ ಬೇರೆ ಬೇರೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಹೇಳ್ತಾ ಹೋದ್ರೆ ಲಿಸ್ಟ್ ಸಾಕಾಗೋದಿಲ್ಲ, ಆ ರೀತಿ ಸಮಸ್ಯೆಗಳಿದ್ದಾವೆ. ಬಟ್ ಅದನ್ನೆಲ್ಲ ಬಿಟ್ಟು ಪಾದಯಾತ್ರೆ ಮಾಡೋಣ, ಸಮಾವೇಶ ಮಾಡೋಣ, ಶಕ್ತಿ ಪ್ರದರ್ಶನ ಮಾಡೋಣ. ನಿಮ್ಮ ಶಕ್ತಿ ನಮಗೆ ಗೊತ್ತಿದೆ ಸರ್, 136 ಜನರನ್ನ ಇಟ್ಕೊಂಡು ಸರ್ಕಾರ ರಚನೆ ಮಾಡಿದ್ದೀರಾ, ನಿಮ್ಮ ಶಕ್ತಿ ಎಲ್ರಿಗೂ ಗೊತ್ತಿದೆ, ಅದನ್ನ ಪದೇ ಪದೇ ಪ್ರದರ್ಶನಕ್ಕಿಟ್ಟು ಸಾಬೀತು ಮಾಡುವಂಥದ್ದು ಏನೂ ಇಲ್ಲ. ಸುಮ್ಮನೆ ವ್ಯತಃ ಸಮಯ ಹರಣ ಮಾಡೋಕ್ಕಿಂತ ಅದೇ ಸಮಯವನ್ನು ಬಳಸ್ಕೊಂಡು ಸಮಸ್ಯೆಗಳಿಗೆ ಬಗೆಹರಿಸೋ ನಿಟ್ಟಿನಲ್ಲಿ ಏನಾದ್ರು ಕೆಲಸ ಮಾಡಿದ್ರೆ ಇಡೀ ರಾಜ್ಯಕ್ಕೆ ಒಂದು ರೀತಿ ನಿರಾಳವಾಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಇವತ್ತಿನ ಚರ್ಚಾ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ಗಳಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.